ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಹೈಟೆಕ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಫ್ರೆಂಡ್ಸ್ ನೀವು ಯಾವ ರೀತಿ ಪಿ ಡಿ ಎಫ್ ಫೈಲನ್ನು ನೋಡ್ಬೋದು ಅಂತೇಳಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಕೆಳ ಕಣ್ಣು ಎರಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲು ಜಿಯೋ ಸ್ಟೋರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಜಿಯೋ ಸ್ಟೋರನ್ನು ಓಪನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಜಿಯೋ ಸ್ಟೋರನ್ನು ಓಪನ್ ಮಾಡ್ಕೊಂಡಿದ್ಮೇಲೆ ಅಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಪಿ ಡಿ ಎಫ್ ವಿವರ್ ಅಂತೇಳಿ ಒಂದು ಆ್ಯಪ್ ಬರುತ್ತೆ ಫ್ರೆಂಡ್ಸ್, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಎಲ್ಲಿದೆ ಅಂತೇಳಿ ನೋಡಿಕೊಂಡು ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪಿ ಡಿ ಎಫ್ ವಿವರ್ ಅಂತೇಳಿ ಬಂದಿದೆ. ಫ್ರೆಂಡ್ಸ್, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ಮಧ್ಯೆ ಬಟನ್ ಒಂದು ಟೈಮ್ ಹೊಡಿಬೇಕು. ಆನಂತರ ಫ್ರೆಂಡ್ಸ್, ನೀವು ಏನು ಮಾಡ್ಬೇಕಂದ್ರೆ ಮತ್ತೊಂದು ಸತಿ ಈ ಥರ ಬಂದಮೇಲೆ ಮತ್ತೊಂದು ಸತಿ ಮಧ್ಯೆ ಬಟನ್ ಒತ್ತಿದ್ಮೇಲೆ ಫ್ರೆಂಡ್ಸ್ ಅದು ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇನ್ಸ್ಟಾಲ್ ಆಯಿತು. ಆನಂತರ ಫ್ರೆಂಡ್ಸ್, ಮತ್ತೊಂದು ಸತಿ ನೀವು ಮಧ್ಯ ಬಟನನ್ನು ಓಪನ್ ಮಾಡಿದ್ರೆ ಫ್ರೆಂಡ್ಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಫ್ರೆಂಡ್ಸ್ ಬಂದಮೇಲೆ ಫ್ರೆಂಡ್ಸ್ ನೋಡ್ಬೋದು ರೀಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಸರ್ವಿಸ್ ಆ್ಯಂಡ್ ಪ್ರೈವೇಸಿ ಪಾಲಿಸಿ ಅಂತ ಇದೆ. ಫ್ರೆಂಡ್ಸ್, ನೀವೇನು ಮಾಡ್ಬೇಕಂದ್ರೆ ಮಧ್ಯ ಬಟನನ್ನು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇದು ಏನೇನು ಸ್ಕೋಪ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನಿದೆ ಫ್ರೆಂಡ್ಸ್ ನೀವು ಕೆಳಗಡೆ ನೋಡ್ಕೊತ ಇತ್ತಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವು ಕೆಂಪು ಬಟನ್ ಮೇಲ್ಗಡೆ ಬಟನನ್ನು ಕ್ಲಿಕ್ ಮಾಡಿದ್ರೆ ಅವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಆಗುತ್ತೆ. ಆನಂತರ ಫ್ರೆಂಡ್ಸ್, ನೀವು ಏನು ಮಾಡ್ಕೋತೆ ಮತ್ತೊಂದ್ಸರಿ ಫ್ರೆಂಡ್ಸ್ ಕೆಂಪು ಬಟನ್ ಮೇಲ್ಗಡೆ ಬಟನ್ ಒತ್ತಿದ್ರೆ ಅದು ಅಲೋ ಆಗುತ್ತೆ. ಫ್ರೆಂಡ್ಸ್, ಅಲೋ ಆದಮೇಲೆ ಫ್ರೆಂಡ್ಸ್, ನೀವೇನು ನಿಮ್ಮ ಫೋನಲ್ಲಿರೋ ಫ್ರೆಂಡ್ಸ್ ಪಿ ಡಿ ಎಫ್ ಫೈಲ್ ಇರುತ್ತೆ ನೋಡಿ, ಅವೆಲ್ಲ ತೋರಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಇಂಟರ್ನಲ್ಲು ಮೆಮೊರಿಯಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಎಸ್ ಡಿ ಕಾರ್ಡಲ್ಲಿ ಇರೋ ತೋರಿಸುತ್ತೆ. ಫ್ರೆಂಡ್ಸ್, ನಾನು ಎಸ್ ಡಿ ಕಾರ್ಡ್ ಹಾಕಿಲ್ಲ, ಅದಕ್ಕೋಸ್ಕರ ಎಸ್ ಡಿ ಕಾರ್ಡಲ್ಲಿ ಇರೋ ತೋರಿಸುತ್ತಿಲ್ಲ. ಫ್ರೆಂಡ್ಸ್, ಈಗ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತೇಳಿ ತೋರ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನೋಡ್ಬೋದು ಕೆಂಪಣ್ಣ ಮೇಲ್ಗಡೆ ಬಟನನ್ನು ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ್ ನೀವು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸುತ್ತೆ. ಫ್ರೆಂಡ್ಸ್, ಝೂಮ್ ಮಾಡೋಕ್ಕೆ ಒಂದು ಬಟನ್, ಝೂಮು ಕಮ್ಮಿ ಮಾಡೋಕ್ಕೆ ಒಂದು ನಂಬರು, ಮತ್ತು ಝೂಮ್ ಜಾಸ್ತಿ ಮಾಡೋಕ್ಕೆ ಮೂರು ನಂಬರು, ಮತ್ತು ಎರಡು ನಂಬರ್ ಒತ್ತಿದ್ರೆ ಫ್ರೆಂಡ್ಸ್ ಮೊದಲನೇ ಪೇಪರ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಈಗ ನೆಕ್ಸ್ಟು ಎಂಟನೇ ಬಟನ್ ಒತ್ತಿದ್ರೆ ಫ್ರೆಂಡ್ಸ್ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಅದೇ ರೀತಿ ಫ್ರೆಂಡ್ಸ್ ಐದು ನಂಬರ್ ಒತ್ತಿದ್ರೆ ಪೇಪರು ಟರ್ನ್ ಆಗುತ್ತೆ. ಫ್ರೆಂಡ್ಸ್, ಯಾವ ರೀತಿ ಅಂದರೆ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಪಿ ಡಿ ಎಫನ್ನು ಓಪನ್ ಮಾಡ್ಕೊತೀರಾ. ಓಪನ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಪಿ ಡಿ ಎಫ್ ಎಕ್ಸಾಂಪಲ್ನ ತೋರಿಸ್ತಿರೋದು. ಫ್ರೆಂಡ್ಸ್, ಈಗ ಮೂರು ನಂಬರ್ ಒತ್ತುತ್ತೀನಿ, ಅದೇನಾಗುತ್ತೆ ಝೂಮ್ ಹತ್ರ ಆಗುತ್ತೆ, ದೊಡ್ಡದಾಗಿ ಕಾಣುತ್ತೆ. ನೋಡ್ಬೋದು ನಿಮಗೆ ಎಷ್ಟು ಬೇಕಷ್ಟು ದೊಡ್ಡದು ನೀವು ಮಾಡ್ಕೊಂಡೆ ನೋಡ್ಬೋದು. ಆನಂತರ ಫ್ರೆಂಡ್ಸ್, ಒಂದು ನಂಬರ್ ಒತ್ತಿರೋ ಫ್ರೆಂಡ್ಸ್ ಝೂಮ್ ಕಮ್ಮಿ ಆಗುತ್ತೆ. ಆನಂತರ ಫ್ರೆಂಡ್ಸ್, ಈಗ ನೀವು ಪೇಪರ್ ನೆಕ್ಸ್ಟ್ ಪೇಜಿಗೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಈಗ ನೋಡ್ಬೋದು ಎಂಟು ನಂಬರ್ ಒತ್ತಿದ್ರೆ ಫ್ರೆಂಡ್ಸ್ ಎರಡನೇ ಪೇಜಿಗೆ ಹೋಗುತ್ತೆ. ನಿಮಗೆ ನೋಡ್ಬೋದು ನೋಡಿ ಮೂರನೇ ಪೇಜ್ ತೋರಿಸ್ತಿದೆ. ಅದೇ ಥರ ಮತ್ತೊಂದು ಸತಿ ಎಂಟು ನಂಬರ್ ಇರ್ತಿದೆ ಫ್ರೆಂಡ್ಸ್, ನಾಲ್ಕನೇ ಪೇಜಿಗೆ ಹೋಯಿತು. ಆ ಥರ ಫ್ರೆಂಡ್ಸ್, ನೀವು ಒಂದು ನಂಬರ್ ಇರ್ತೀರ ಫ್ರೆಂಡ್ಸ್ ಹಿಂದ್ಗಡೆ ಪೇಜಿಗೆ ಬರುತ್ತೆ. ಆನಂತರ ಫ್ರೆಂಡ್ಸ್, ನೀವು ನೋಡಬೇಕು ಪೇಪರು ಈಗ ಉಲ್ಟಾ ಆ ಕಡೆ ಇತ್ತು ಈ ಕಡೆ ಇತ್ತು ಅಂತ ಹೇಳ್ಕೊಂಡ್ರೆ ಫ್ರೆಂಡ್ಸ್ ನೀವು ಐದು ನಂಬರ್ ಒತ್ತಿರೋ ಫ್ರೆಂಡ್ಸ್ ಅದು ಪೇಪರು ರೊಟೇಟ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್ ರೊಟೇಟ್ ಆಗ್ತಾಯಿದೆ. ಫ್ರೆಂಡ್ಸ್, ಅದೇ ರೀತಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.